ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳನ್ನ ನೋಡ್ಕೊಂಡು ಬರೋಣ. 6 ಹೊಸ ವಂದೇ ಭಾರತ್ ರೈಲುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. ಒಟ್ಟು 660 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ರೈಲ್ವೆ ಯೋಜನೆಗಳಿಗೂ ಕೂಡ ಚಾಲನೆಯನ್ನ ಕೊಡಲಾಗಿದೆ. ಬನ್ನಿ ಹಾಕಿದ್ರೆ ಯಾವ ರೀತಿ ಇತ್ತು ಕಾರ್ಯಕ್ರಮ, ಮೋದಿಯವರು ಯಾವ ರೀತಿ ಚಾಲನೆಯನ್ನ ಕೊಟ್ಟರು ಅನ್ನೋದನ್ನ ನೋಡೋಣ. भारत के करोड़ों लोगों के इस सपने को साकार करने की दिशा में प्रधानमंत्री आवास योजना ने एक महत्वपूर्ण कदम बढ़ाया है. रेलवे में नवाचार और गति, प्रधानमंत्री जी से सादर आदरणीय प्रधानमंत्री. जोरदार तालियां हो आप सबकी तरफ से. राज्यपाल महोदय से तालियां जोरदार होनी चाहिए. ये रहे जोरदार. इनके बाद आएंगी कनेक्टिविटी और यात्रा सुविधाओं का विस्तार. और इस सबके साथ साथ झारखंड के हजारों लोगों को पीएम आवास योजना के तहत अपना पक्का घर. मैं झारखंड की जनता जनार्दन को इन सभी विकास कार्यों के लिए बधाई देता हूं. इन वंदे भारत ट्रेनों से जो और राज्य से भी जुड़ रही है, मैं उन सभी को भी बधाई देता हूं. साथियों, एक समय था जब आधुनिक सुविधाएं, आधुनिक विकास देश के केवल कुछ शहरों तक सीमित रहता था. झारखंड जैसे राज्य आधुनिक इंफ्रास्ट्रक्चर और विकास के मामले में पीछे छूट गए. झारखंड समेत देश भर के आदिवासी भाई बहनों के लिए पीएम जनमन योजना चलाई जा रही है. इस योजना के माध्यम से जनजातियों तक पहुंचने की कोशिश हो रही है जो बहुत पीछे हैं. ऐसे परिवारों को घर, सड़क, बिजली, पानी और शिक्षा देने के लिए अधिकारी खुद उन तक पहुंचते हैं. ये प्रयास विकसित झारखंड के हमारे संकल्पों का हिस्सा है. मुझे विश्वास है आप सबके आशीर्वाद से संकल्प जरूर पूरे होंगे. हम झारखंड के सपनों को साकार करेंगे. ಸರ್, ಎಂ ವಿಶ್ವೇಶ್ವರಯ್ಯ ಅವರ ದಿನಾಚರಣೆ ಅಥವಾ ಎಂಜಿನಿಯರಿಂಗ್ ದಿನಾಚರಣೆಯನ್ನ ಎಚ್ ಕೆ ಪಾಟೀಲ್ ರವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಸಚಿವರು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಎಂಜಿನಿಯರ್ಗಳ ಕುರಿತು ಮಾತುಗಳನ್ನ ಆಡಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಕಾರ್ಯಕ್ರಮ ಆಯೋಜನೆ ಆಗಿತ್ತು, ಯಾವ ರೀತಿ ಜನ ಅಲ್ಲಿ ನೆರೆದಿದ್ರು ಅನ್ನೋದನ್ನ ನೋಡೋಣ. Though you are building the world, the others are more less than you. But they can only do after you build it. Snehitre, Vishveshwarayya ಜನ್ಮದಿನವನ್ನ ಇಷ್ಟು ವಿಜೃಂಭಣೆಯಿಂದ, ಅಭಿಮಾನದಿಂದ, ಗೌರವ ಆದರಗಳಿಂದ ಆಚರಣೆ ಮಾಡುವ ಈ ದಿವಸ ವಿಶ್ವೇಶ್ವರಯ್ಯನವರ ಬದುಕು ಹಾಗೂ ಅವರ ಕೆಲಸ ಇವುಗಳ ಮೂಲಕ ತಾವು ಪ್ರೇರಣೆ ಸ್ಫೂರ್ತಿಯನ್ನ ಪಡಿಬೇಕಾಗಿದೆ. ಬಸವಣ್ಣವರು ನಮ್ಗೆ ಕಾಯಕವೇ ಕೈಲಾಸ ಅಂದರು. ಅದನ್ನ ನಾವು ಕೇಳಿಸಿಕೊಂಡ್ವಿ. ಬಟ್ ವರ್ಕ್ ಇಸ್ ವರ್ಷಿಪ್ ಅಂತ ಹೇಳಿ ಜೀವನದ ಉದ್ದಕ್ಕೂ ಜೀವನದಲ್ಲಿ ಅಳವಡಿಸಿಕೊಂಡು ನಡೆದವರು ವಿಶ್ವೇಶ್ವರಯ್ಯನವರು. ಒಬ್ಬ ಅಭಿಯಂತ
ಚಿಂತನೆ ಮಾಡೋವಿದ್ದಾರೆ, ಚಿಂತೆ ಮಾಡೋವಲ್ಲ ಚಿಂತನೆ ಮಾಡೋದು. ಏನೆಲ್ಲ ಮಾಡ್ಬೋದು? ವಾಟ್ ಐ ಕ್ಯಾನ್ ಡೂ, ಐ ಆಮ್ ಜಸ್ಟ್ ಎ ಸಿವಿಲ್ ಇಂಜಿನಿಯರ್. ನಾನು ಗಿಲಾ ಮಾಡಿಸ್ಬೋದ್ರಿ, ಏನ್ ಆಯ್ಕೆ ಚಂದ ಮಾಡಕ್ಕೆ, ಏನ್ ನಾನು ಆರ್ಕಿಟೆಕ್ಟನು. ಇವೆಲ್ಲ ಮಾತುಗಳನ್ನು ಹೇಳ್ತಿರ್ತೀವಲ್ಲ, ವಿಶ್ವೇಶ್ವರಯ್ಯನವರು ಒಬ್ಬ ಅಭಿಯಂತರಾಗಿ ರೈತರ ಬಗ್ಗೆ ಆಲೋಚನೆ ಮಾಡಿದ್ರು. ಸ್ಟ್ಯಾಂಡರ್ಡ್ ಆಫ್ ಲೈಫ್ ಆಫ್ ದ ಫಾರ್ಮರ್, ರೈತರ ಬದುಕನ್ನು ಹೇಗೆ ಬದಲಾಯಿಸಬಹುದು. ನಾನು ಕೃಷ್ಣದಾಸ್ ಸಾಗರ್ ಅದಕ್ಕೆ ಸಾಕ್ಷಿಯಾಗಿ ನಿಂತು ಆ ಭಾಗದ ಜನರ ಬದುಕನ್ನೇ ಬದಲಾಯಿಸಿದೆ. ನಂತರ ಶರಾವತಿಯಲ್ಲಿ ಬೀಳುವ ನೀರನ್ನು ನೋಡಿದ್ರು, ಎಲೆಕ್ಟ್ರಿಸಿಟಿ ಜನರೇಷನ್ ಮೂಲಕ ಜನರ ಬದುಕು ಹೇಗೆ ನಾನು ಬದಲಾಯಿಸ್ಬೋದು ಆಲೋಚನೆ ಮಾಡಿದ್ರು. ಇವನ್ ಬೀಯಿಂಗ್ ಎ ಸಿವಿಲ್ ಇಂಜಿನಿಯರ್, ವಿ ಕನ್ಸಿಡರ್ ದಟ್ ಈಸ್ ಎ ಸಿವಿಲ್ ಇಂಜಿನಿಯರ್. ಅವಾಗ ಇಷ್ಟು ಬಾಂಧವ್ಯ ಇರಲಿಲ್ಲ, ಕಾರಣ ಎಲ್ಲ ಸಿವಿಲ್ ಅವರ, ಎಲೆಕ್ಟ್ರಿಕಲ್ ಅವರ, ಮೆಕ್ಯಾನಿಕಲ್ ಅವರ, ಕಂಪ್ಯೂಟರ್ ಅಂತೂ ಇದ್ದಿದ್ದೇ ಇಲ್ಲ. ಬಟ್ ಈ ಸಾ ದಟ್ ಫಾಲ್ ಆಫ್ ವಾಟರ್, ಥಾಟ್ ಆಫ್ ಲಾಸ್ ಆಫ್ ಎನರ್ಜಿ, ಈ ಕನ್ವರ್ಟೆಡ್ ಬ್ಯಾಡ್ ಎನರ್ಜಿ ಇನ್ ಪವರ್, ಆ್ಯಂಡ್ ವಿ ಹೆಲ್ಪ್ ಟು ಅಪ್ಲಿಫ್ಟ್ ದ ಪೀಪಲ್ ಫ್ರಮ್ ಬಾಟಮ್ ಟು ದ ಲೆವೆಲ್ ವಾಟ್ ವಿ ಹ್ಯಾವ್ ಕಮ್ ಟು ನೌ. ಕೈಗಾರಿಕಾ ಸಮ್ಮೇಳನದ ಅಂಗವಾಗಿ ವಸ್ತು ಪ್ರದರ್ಶನ ಮತ್ತು ಜಾಗತಿಕ ಸಮ್ಮೇಳನವನ್ನ ಉದ್ಘಾಟಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಗುಜರಾತ್ನ ಗಾಂಧಿನಗರದಲ್ಲಿ ನಡೀತಾ ಇರುವಂತಹ ಈ ವಿಭಿನ್ನವಾದ ಕಾರ್ಯಕ್ರಮದಿಂದ ಸಾಕಷ್ಟು ಲಾಭವಾಗಲಿದೆ ನಮ್ಮ ಭಾರತಕ್ಕೆ ಅಂತ ಹೇಳಲಾಗ್ತಾ ಇದೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇದೆ ಕಾರ್ಯಕ್ರಮ, ಅದರಲ್ಲಿ ಯಾರೆಲ್ಲ ಪಾಲ್ಗೊಳ್ಳಲಿದ್ದಾರೆ ಅನ್ನೋದನ್ನ ನೋಡೋಣ. सीधी तस्वीरें इस वक्त आपको दिखा रहे हैं, एक्सपो का उद्घाटन करते हुए प्रधानमंत्री नरेंद्र मोदी नजर आ रहे हैं और ये सीधी तस्वीरें वहां पर रीइन्वेस्ट 2024 समिट में प्रधानमंत्री नरेंद्र मोदी पहुंचे हैं. एक्सपो का उद्घाटन करने के बाद में वहां जो एग्जीबिशन लगी है वो प्रधानमंत्री देख रहे हैं और इस एग्जीबिशन के जरिए सीधे तौर पर आगे भविष्य में किस तरीके से हमारा देश आगे बढ़ रहा है उसको लेकर ये प्रदर्शनी लगाई गई है. गांधीनगर से ये तस्वीरें आपको दिखा रहे हैं, साथ ही इसमें एक प्रदर्शनी जिसमें प्रधानमंत्री इस वक्त पहुंचे हुए, जिसमें सार्वजनिक और निजी क्षेत्र की जो कंपनियां हैं उनके स्टार्टअप्स हैं और जो प्रमुख उद्योग कंपनियों के जो अत्याधुनिक नवाचार हैं उनको दिखाया जा रहा है और प्रधानमंत्री यहाँ पर इस वक्त पहुंचे हुए हैं. गांधीनगर में ये प्रदर्शनी लगाई गई है जहाँ पर तमाम जो सार्वजनिक और निजी क्षेत्र की जो कंपनियां हैं उनके स्टार्टअप्स हैं उनको दिखाया गया है. तो कहीं ना कहीं भविष्य में सीधे तौर पर भारत को फायदा होगा, ऊर्जा के क्षेत्र में भी फायदा होगा, स्टार्टअप्स के तौर पर अगर हम देखें तो फायदा मिलेगा. इसके अलावा अगर देखा जाए तो उपस्थित लोग जो है वो मुख्यमंत्री स्तरीय बैठक होगी, सीईओ गोलमेज सम्मेलन और अभिनव वित्त पोषण, ग्रीन हाइड्रोजन और भविष्य के ऊर्जा समाधानों पर भी विशेष चर्चा इस पूरे दौरान की. ये तस्वीर, तमाम जो तस्वीरें हैं वो इस वक्त आपको दिखा रहे हैं. साथ ही आपको बता दें कि श्री नरेंद्र मोदी जी हूज विजनरी लीडरशिप, रिलेंटलेस एफर्ट्स एंड कमिटमेंट टुवर्ड्स सस्टेनेबल डेवलपमेंट हैज बीन इंस्ट्रूमेंटल इन शेपिंग इंडियाज रिन्यूएबल एनर्जी लैंडस्केप. जेंटलमैन ऑनरेबल प्राइम मिनिस्टर्स ट्रांसफॉर्मेटिव अप्रोच टू रिन्यूएबल एनर्जी हैज वर्ल्ड. ಕೋಲಾರದಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ಅನ್ನೋದನ್ನ ಆಚರಣೆ ಮಾಡಲಾಗ್ತಾ ಇದೆ. ಏನಿದು ಲೋಕ್ ಅದಾಲತ್ ಅಂತ ಅಂದ್ರೆ, ಇದರಡಿ ಯಾವೆಲ್ಲ ಕಾರ್ಯಗಳು ನಡೆಯುತ್ತವೆ, ಇದರಿಂದ ಜನರಿಗೆ ಏನು ಉಪಯೋಗ ತಿಳ್ಕೊಳ್ಳೋಣ.
ಕೋಲಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 14,445 ಪ್ರಕರಣಗಳು ನಾವು ನಿವಾರಣೆ ಮಾಡಿದ್ದೇವೆ. ಅದರಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಪ್ರಕರಣಗಳಲ್ಲಿ 5,131 ಕೇಸುಗಳು ತೀರ್ಮಾನ ಆಗಿದೆ. ಪಿ ಎಲ್ ಸಿ ಕೇಸುಗಳು 9,306 ಕೇಸುಗಳಾಗಿದೆ. ಈ ಕಳೆದ ಬಾರಿ 45,333 ಕೇಸುಗಳನ್ನು ತೀರ್ಮಾನ ಮಾಡಿದ್ವಿ. ಮತ್ತು ಒಟ್ಟು ಹಣ ವಹಿವಾಟು ಅಂದರೆ 52 ಕೋಟಿ ಆಗಿರ್ತದೆ. ಲೋಕ ಅದಾಲತ್ತಲ್ಲಿ ಕೆಲವು ವಿಶೇಷವಾದ ಸವಲತ್ತುಗಳಿವೆ. ಇಲ್ಲಿ ಮೊದಲನೇದಾಗಿ ನೀವು ಯಾವುದೇ ಕೋರ್ಟ್ ಫೀ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ತೀರ್ಮಾನವಾದರೆ, ಇಲ್ಲಿ ಲೋಕ ಅದಾಲತ್ನಲ್ಲಿ ತೀರ್ಮಾನವಾದರೆ ಪ್ರಕರಣ ನೀವು ಕಟ್ಟಿರ್ತಕ್ಕಂಥ ಸಂಪೂರ್ಣ ಕೋರ್ಟ್ ಫೀಯನ್ನು ನಿಮಗೆ ವಾಪಸ್ ಮಾಡ್ತೇವೆ. ಅದೂ ಅಲ್ಲದೆ ಲೋಕ ಅದಾಲತ್ನಲ್ಲಿ ತೀರ್ಮಾನವಾದ ಪ್ರಕರಣಗಳಿಗೆ ನಾವು ಡಿಕ್ರಿ ಅಂತ ಬರೆದುಕೊಡ್ತೇವೆ, ಅದು ಅಂತಿಮ. ಆಮೇಲೆ ಅದರ ಮೇಲೆ ಮೇಲ್ಮನವಿ ಆಗಲಿ ಯಾವುದೇ ರಿಟ್ ಆಗಲಿ ಹಾಕ್ಲಿಕ್ಕೆ ಬರೋದಿಲ್ಲ. ಒಂದು 2 ಲಕ್ಷ, ಅದಕ್ಕೆ 3,80,000 ಆಗಿತ್ತು. ಅದನ್ನೇ ನಾವು ಹೆಣ್ಮಕ್ಳ ಮದುವೆ ಎಲ್ಲ ಮಾಡಿ ಸ್ವಲ್ಪ ಅನುಕೂಲ ಚೆನ್ನಾಗಿ ಅನುಕೂಲ ಪಡೆದಿದ್ದೆ. ಈಗ ಅವರು ಅರಣ್ಯ ಅವರ ಗಲಾಟ ಮಾಡಿ ವ್ಯವಹಾರ ಮಾಡಿದ್ದಾರೆ. ಅಲ್ಲಿ ಜಡ್ಜ್ ಮೇಡಮ್ ಅವರು ನಮಗೆ 1 ಲಕ್ಷಕ್ಕೆ ತೀರ್ಮಾನ ಮಾಡಿ ಅನುಕೂಲ ಮಾಡಿದ್ದಾರೆ. ಅದು ಅದಾಲತ್ತಿಗೆ ನಮಗೆ ಬೆಲೆ ಅನುಕೂಲ ಚೆನ್ನಾಗಾಗಿತ್ತು, ಒಳ್ಳೆ ಸಹಾಯ ಮಾಡಿದ್ದಾರೆ. ಬ್ಯಾಂಕ್ನವರು 3,80,000 ಆಗಿತ್ತು, ಅದರಲ್ಲಿ ಮೇಡಮ್ ಅವರು 1 ಲಕ್ಷ ತೀರ್ಮಾನ ಮಾಡಿದ್ರು. ಅದನ್ನಕ್ಕೆ ನಾವು ಅದಾಲತ್ನಲ್ಲಿ ಬ್ಯಾಂಕ್ ಮ್ಯಾನೇಜರಲ್ಲಿ ಒಪ್ಕೊಂಡ್ರು, ನಮ್ಗೆ ಒಳ್ಳೆ ಅನುಕೂಲ ಆಗಿದೆ. ಅದನ್ನೇ ಒಳ್ಳೆ ಸಹಾಯ ಪಡೆದಿದೆ ಜಡ್ಜ್ ಮೇಡಮ್ ಅವರಿಂದ. ಬ್ಯಾಂಕ್ನವರು ನಮಗೆ ನಮಗೆ ಕೊಟ್ಟಿದ್ದಾರೆ, ಒಳ್ಳೆ ಅನುಕೂಲ ಮಾಡಿದ್ದು. ಈ ಲೋಕದಾಲತ್ ಅನ್ನೋದು ರೈತರಿಗೂ ಬ್ಯಾಂಕ್ಗೂ ತುಂಬ ಅನುಕೂಲ ಆಗುತ್ತೆ. ನಮ್ಮ ಬ್ಯಾಂಕ್ ಕೂಡ ಅನುಕೂಲ ಏನಾಗುತ್ತೆ ಅಂದರೆ, ನಾವು ಕೋರ್ಟ್ಗಾಗಿ ತಿರುಗಿ ಮತ್ತು ಡಿಗ್ರಿ ತೊಗೊಂಡು ಇದೆಲ್ಲ ತುಂಬ ಸಮಯ ತಗೊಳ್ಳುತ್ತೆ. ಇದೆಲ್ಲ ಬೇಗ ಸೆಟ್ಲ್ ಮಾಡಿ ಇಮಿಡಿಯೇಟ್ ರಿಕವರ್ ಆಗಿ ಮತ್ತೆ ಇದ್ರ ಜೊತೆಗೆ ಮತ್ತೆ ಬೇಕಾದರೆ ಬೇರೆ ಕಡೆ ರೈತರು ಬೇರೆ ಸಾಲ ಮುಕ್ತರಾಗಿ ಬೇರೆ ಕಡೆಯೂ ಲೋನ್ ತಗೋಬೋದು. ಇಡೀ ಎಂಟೈರ್ ಡಿಸ್ಟಿಕ್ಕಲ್ಲಿ ನಾವು ಕೇಸ್ ಫೈಲ್ ಮಾಡಿದ್ವಿ, ಕೋಲಾರ ಮತ್ತು ಹೊಸಕೋಟೆ ತಾಲೂಕಲ್ಲಿ. ಸುಮಾರು 2,000 ಕೇಸಸ್, 2,000 ನೋಟಿಸಸ್ ಕಳಿಸಿದ್ವಿ. ಸುಮಾರು ಸೆಟ್ಲ್ ಆಗಿದೆ ಸರ್, ಸುಮಾರು ಒಂದು 2-3 ಕೋಟಿ ನಮ್ಗೆ ಸೆಟ್ಲ್ ಆಗ್ತಾ ಇತ್ತು ಪ್ರತಿ ಅದಾಲತ್ತಲ್ಲಿ. ಈ ಸಾರಿ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ನಿಯರೆಸ್ಟ್ ಬರ್ಬೋದು 1 ಕೋಟಿ ಮೇಲೆ ಆಗಿರ್ಬೋದು.